ಹಲೋ ಗೈಸ್, ಕೆಲವು ಸಮಯದಲ್ಲಿ ನಮ್ಮ ಪ್ಲೇ ಸ್ಟೋರ್ ಈ ರೀತಿ ತೋರಿಸ್ತದೆ. ಈ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಒಂದು ಸ್ಯಾಟಲೈಟ್ ಸಿಂಬಲ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಯಾವುದೇ ಅಪ್ಲಿಕೇಶನ್ಸ್ ವರ್ಕ್ ಆಗ್ತಾ ಇಲ್ಲ, ಯಾವುದೇ ಅಪ್ಲಿಕೇಶನ್ಸ್ ಅನ್ನ ನಮಗೆ ಡೌನ್ಲೋಡ್ ಮಾಡಕ್ ಆಗ್ತಾ ಇಲ್ಲ, ಇನ್ಸ್ಟಾಲ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಅರ್ಥ. ಯಾವಾಗ ನೋಡಿದ್ರು ಈ ರೀತಿ ಪೆಂಡಿಂಗ್ ಅಂತೇಳಿ ತೋರಿಸ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಕ್ ಅಂತ ಹೋದೆ, ಫೇಸ್ಬುಕ್ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು, ಇವುಗಳ ಹೆಸರುಗಳನ್ನ ನಾನು ಟೈಪ್ ಮಾಡಿ ನೋಡಿದಾಗ ಪುನಃ ಈ ರೀತಿ ಸ್ಯಾಟಲೈಟ್ ಸಿಂಬಲ್ ತೋರಿಸ್ತದೆ. ಇದಕ್ಕೆ ಒಂದರೇ ಕಾರಣ ಏನು ಅಂತ ಹೇಳಿದ್ರೆ, ನೆಟ್ ಪ್ಯಾಕ್ ಇಲ್ಲದೆ ಇರೋದು, ರೈಟ್? ಅಥವಾ ಅದು ನಮಗೆ ಗೊತ್ತಾಗುತ್ತಲ್ವ, ನಾವು ಸಾಮಾನ್ಯವಾಗಿ ಯೂಟ್ಯೂಬ್ ನೋಡ್ತಾ ಇರ್ತೀವಿ ಅಥವಾ ಫೇಸ್ಬುಕ್ ನೋಡ್ತಾ ಇರ್ತೀವಿ, ಅಲ್ಲಿ ಬಂದಂತ ಲಿಂಕ್ ಅನ್ನು ಉಪಯೋಗಿಸ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದು, ಅವಾಗ ನೆಟ್ ಪ್ಯಾಕ್ ಇದೆ. ನೆಟ್ ಪ್ಯಾಕ್ ಇದ್ರೂ ಕೂಡ ಈ ರೀತಿ ಏನು ಇಲ್ಲ ಅಂತೇಳಿ ತೋರಿಸ್ತಾರಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದರ ನಾವು ಬಳಸ್ತಾ ಇರುವಂತಹ ಪ್ಲೇ ಸ್ಟೋರು ಅದರ ಒಳಗಡೆ ಡಾಟಾ ಪ್ಯಾಕ್ಗಳು ಹೆಚ್ಚಿಗೆ ತುಂಬಿಕೊಂಡು ಅದು ಹ್ಯಾಂಗಿಂಗ್ ಆಗ್ತಾ ಇರೋದು. ಅದನ್ನು ಒಂದ್ಸಾರಿ ನೀವು ಅಪ್ಡೇಟ್ ಮಾಡಿದ್ರೆ ಈ ಕಾರ್ಯಗಳೆಲ್ಲ ಸರಿಯಾಗಿ ನಡೀತದೆ. ಹಾಗಾದ್ರೆ ಪ್ಲೇ ಸ್ಟೋರ್ನ ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಕೊಳ್ಳೋದು? ಇಲ್ಲಿ ಪ್ಲೇ ಸ್ಟೋರ್ನಲ್ಲಿ ಅಪ್ಡೇಟ್ ಮಾಡಕ್ ಆಗಲ್ಲ, ಅದಕ್ಕೆ ನಮ್ಮ ಸಿಸ್ಟಮ್ ಅಲ್ಲೇ ಮಾಡ್ಕೊಳ್ಳುತ್ತೆ. ನೋಡಿ, ನಮ್ಮ ಫೋನ್ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತೇಳಿ ಇದೆ, ಫೋನಿನ ಸೆಟ್ಟಿಂಗ್ಸ್. ಓಕೆ, ಫೋನ್ನ ಸೆಟ್ಟಿಂಗ್ಸ್ ಅಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತ ಇದೆ, ನೀವು ಸ್ವಲ್ಪ ಹುಡುಕಿದ್ರೆ ಸಿಗ್ತದೆ, ಅಥವಾ ನೀವು ಸರ್ಚ್ ಮಾಡಿದ್ರು ಸಾಕು, ಅಥವಾ ಆಪ್ ಮ್ಯಾನೇಜರ್ ಅಂತೇಳಿ ಸರ್ಚ್ ಮಾಡಿದ್ರು ಸಾಕು, ಸರ್ಚಿಂಗ್ ಆಪ್ಷನ್ ಇದ್ರೆ, ರೈಟ್, ಮೋರ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ನೋಡಿ, ಮೋರ್ ಸೆಟ್ಟಿಂಗ್ಸ್ ಅಂತೇಳಿ, ಈ ಮೋರ್ ಸೆಟ್ಟಿಂಗ್ಸ್ ಅಲ್ಲಿ ಆಪ್ ಮ್ಯಾನೇಜರ್ ಅಂತೇಳಿ ಒಂದು ಆಪ್ಷನ್ ಇದೆ. ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ವರ್ಕ್ ಆಗ್ತಾ ಇದೆ ಅದನ್ನೆಲ್ಲ ಅದರಲ್ಲಿ ತೋರಿಸ್ತದೆ. ಓಕೆ, ಇದರಲ್ಲಿ ಫೇಸ್ಬುಕ್, ವಾಟ್ಸಪ್, ಪ್ರತಿಯೊಂದು ತೋರಿಸ್ತದೆ. ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಅಥವಾ ಆಪ್ಸ್ ಇದಾವೆ ಅದು ಪೂರ್ತಿ ಇದರೊಳಗೆ ತೋರಿಸ್ತದೆ. ನೋಡಿ, ಇದರೊಳಗೆ ನಮಗೀಗ ವರ್ಕ್ ಆಗದೆ ಇರೋದು ಯಾವುದು? ಪ್ಲೇ ಸ್ಟೋರ್, ಗೂಗಲ್ ಪ್ಲೇ ಸ್ಟೋರ್ ಅಂತೇಳಿ, ಸರಿನಾ? ಗೂಗಲ್ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ. ಇದರಲ್ಲಿ ಫೋರ್ಸ್ ಸ್ಟಾಪ್ ಇದೆ, ಏನು ಮಾಡದೇ ಇದ್ರೆ ಫೋರ್ಸ್ ಸ್ಟಾಪ್ ಕೊಟ್ಟರೆ ಸಾಕು, ಅದು ಬೇಡ. ಅದಕ್ಕಿಂತ ಕೆಳಗಡೆ ನೋಡಿ, ಸ್ಟೋರೇಜ್ ನೋಡಿ, ಆ ಸ್ಟೋರೇಜ್ನ ಒಳಗೆ ಡಾಟಾ ಅನ್ನೋದು 140 MB ಇದೆ, ಅಷ್ಟು ಯೂಸ್ಡ್ ಆಗಿದೆ ಅಂತ. ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ನಿಮ್ಮ ಪ್ಲೇ ಸ್ಟೋರು ವರ್ಕ್ ಆಗ್ತದೆ. ಇಷ್ಟೇ ಕೆಲಸ, ರೈಟ್? ಒಂದ್ಸಾರಿ ನೋಡಿ, ಇಲ್ಲಿ ಮುಂದುಗಡೆ ಇರುವಂಥ ಒಂದು ಆರೋ ಮಾರ್ಕ್ ಇದೆ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡುವಾಗ ಇಲ್ಲಿ ಟೋಟಲ್ ಎಷ್ಟು MB ಕ್ಯಾಚಸ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಡಾಟಾ ಕ್ಲಿಯರ್ ಕ್ಯಾಚಸ್ ಕೊಡಿ, ಕ್ಲಿಯರ್ ಡಾಟಾ ಕೊಡಿ, ಎರಡನ್ನು ಕೊಟ್ಬಿಡಿ. ಓಕೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಡಾಟಾಗಳು ಇದರಲ್ಲಿ ಸೇವ್ ಆಗಿ ಕುಳಿತಿದೆ, ಅದನ್ನು ಜಸ್ಟ್ ಕ್ಲಿಯರ್ ಕೊಟ್ಟರೆ ಸಾಕು ನಿಮ್ಮ ಪ್ಲೇ ಸ್ಟೋರು ನೀಟಾಗಿ ವರ್ಕ್ ಆಗ್ತದೆ. ಅಂದರೆ ಹೊಸ ಪ್ಲೇ ಸ್ಟೋರು ಅದು ಆಟೋಮೆಟಿಕಲಿ ಆಂಡ್ರಾಯ್ಡ್ ಸಿಸ್ಟಮು ನಿಮ್ಮ ಫೋನಲ್ಲಿ ವರ್ಕ್ ಆಗೋಕ್ಕೆ ಶುರು ಆಗ್ತದೆ. ಈಗ ಒಂದ್ಸರಿ ಮತ್ತೊಂದ್ಸರಿ ನಾವು ಚೆಕ್ ಮಾಡಿ ನೋಡೋಣ ನಮ್ಮ ಪ್ಲೇ ಸ್ಟೋರ್ ವರ್ಕ್ ಆಗುತ್ತಾ ಅಂತ. ಈಗ ನೋಡಿ, ಅವಾಗ ನಾನು ಫೇಸ್ಬುಕ್ ಅಂತೇಳಿ ಟೈಪ್ ಹೊಡೆದು ಇಟ್ಟಿದ್ದೆ, ಈಗ ಅಪ್ಡೇಟ್ ಬಟನ್ ಕಾಣಿಸ್ತಾ ಇದೆ. ಓಕೆ, ಸ್ಯಾಟಲೈಟ್ ಸಿಂಬಲ್ ಇಲ್ಲ, ಅಪ್ಡೇಟ್ ಬಟನ್ ಇದೆ, ನೇರವಾಗಿ ಫೇಸ್ಬುಕ್ ಬರೋಕ್ಕೆ ಶುರು ಆಯಿತು. ನೋಡಿ, ಈಗ ಫಸ್ಟ್ ಪೆಂಡಿಂಗ್ ಅಂತ ತೋರಿಸ್ತು, ರೈಟ್? ಓಕೆ, ಪೆಂಡಿಂಗ್ ಅಂತ ತೋರಿಸ್ತು, ಈಗ ನೇರವಾಗಿ ಅದು ವರ್ಕ್ ಆಗಕ್ಕೆ ಶುರು ಆಗ್ತದೆ. ಪೆಂಡಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸ ಬಾಕಿ ಇದೆ ಅಂತ. ಏನು ಕೆಲಸ ಬಾಕಿ ಇದೆ? ನಾವಲ್ಲಿ ಡಾಟಾಗಳನ್ನು ಕ್ಲಿಯರ್ ಮಾಡಿದಾಗ ನೀವು ಯಾರು ಅಂತ ಆಂಡ್ರಾಯ್ಡ್ ಸಿಸ್ಟಮ್ಗೆ ಗೊತ್ತಾಗಲಿಲ್ಲ. ಅವಾಗ ಆಂಡ್ರಾಯ್ಡ್ ಸಿಸ್ಟಮ್ ಏನು ಮಾಡ್ತದೆ, ನಿಮ್ಮನ್ನು ಒಂದ್ಸರಿ ಲಾಗಿನ್ ಮಾಡ್ಕೊಳ್ತದೆ. ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳ್ತು ಅಷ್ಟೇ. ಎಸ್, ನೋಡಿ, ಈಗ ನೋಡಿ ಡೌನ್ಲೋಡ್ ಆಗಕ್ಕೆ ಶುರು ಆಯಿತು. ಇಷ್ಟೇ ಕೆಲಸ. ಹಾಗಾದರೆ ಕೆಲಸ ಸಿಂಪಲ್, ನಮಗೆ ಗೊತ್ತಿರಬೇಕು ಅಷ್ಟೇ ಏನು ಮಾಡಬೇಕು ಅಂತ. ಪ್ಲೇ ಸ್ಟೋರ್ನಲ್ಲಿ ಪ್ಲೇ ಸ್ಟೋರ್ಗಳನ್ನು ಅಪ್ಡೇಟ್ ಮಾಡುವಂಥ ಆಪ್ಷನ್ಸ್ ಇಲ್ಲ, ನಿಮ್ಮ ಫೋನಿನ ಫೋನ್ ಸೆಟ್ಟಿಂಗ್ಸಲ್ಲಿ ಇದಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ರೈಟ್? ಓಕೆ, ಅದನ್ನು ಉಪಯೋಗಿಸ್ಬಿಟ್ಟು ನಾವೇ ಮಾಡ್ಕೊಳ್ಬೇಕಾಗತ್ತೆ. ಇದು ಸುಮಾರು ಸ್ವಲ್ಪ ವರ್ಷಗಳಿಗೆ, ಅಂದರೆ ನೀವು ತುಂಬ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದಾಗ ಈ ರೀತಿ ಸಂಭವಿಸ್ತದೆ. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.